Thank you, Imran sir. Thank you, Ravi Varma sir. Thank you, Premi. Thank you, Silver Ashara. Namaskar. Thank you. Good to see you, sir. I'm on behalf of the regret. I'm on behalf of the regret. Satya Ayya, sir. ಎಲ್ಲರೂ ಸೇರಿದ್ದಕ್ಕೆ ಮಾತಾಡಿದ್ರೆ ನಿಮ್ಮೆಲ್ಲರಿಗೂ ಎಷ್ಟು ಅಪೇಕ್ಷೆ ಇದೆ ಅಷ್ಟೇ ಒಂದು ಕ್ಯೂರಿಯಾಸಿಟಿ ನನಗೂ ಇದೆ ಸಿನಿಮಾ ನೋಡಬೇಕು ಅಂತ ಭಾಳ ಆಸೆ ಇದೆ. ಅಂದರೆ ಜಾಕಿ ನೋಬಟ್ ಹೇಳಿದ್ದೆ ಸರ್ ಸುನೀಲಿದ್ದಾನೆ ತುಂಬ ಅದ್ಭುತವಾದ ಸಿನಿಮಾ ಮಾಡಿದ್ದೆ ತುಂಬ ಯಾಕಂದರೆ ಭಾಳ ಕಷ್ಟವಾದ ಸಿನಿಮಾ ಮಾಡೋದು ತಿನ್ ಲೈನ್ನ ಭಾಳ ಇಂಟ್ರೆಸ್ಟಿಂಗಾಗಿ ತೊಗೊಂಡೋಗೋದು ಡೈರೆಕ್ಟರ್ ಕೆಲಸ ವಿಜುವಲ್ ಅಷ್ಟು ಅದ್ಭುತವಾದ ಡೈರೆಕ್ಟರ್ ಅಂತ ಹೇಳಿ ಇಷ್ಟಪಡ್ತೀನಿ ಸೂರ್ಯ ಅವರು. ಅಟ್ ದ ಸೇಮ್ ಟೈಮ್ ಹೆಗಡೆ ಹರಿಕೃಷ್ಣ ಅಪ್ಪು ಅಪ್ಪು ಬಗ್ಗೆ ಮಾತಾಡೋದಿಲ್ಲ ಅಪ್ಪು ಬಗ್ಗೆ ಸಿಂಪಲ್ ಒಂದು ದೇವರು ಹೇಳ್ತೀನಿ ಹಿ ಹ್ಯಾಸ್ ಗಾಟ್ ಪವರ್ ಅದಕ್ಕೆ ಪವರ್ ಸ್ಟಾರ್ ಅಂತ ಕರಿತೀವಿ. ಬಟ್ ರಿಯಾಲಿಟಿ ನೋಡಿದಾಗ ಹಿ ಕವರ್ಸ್ ದ ಪವರ್ ಬಟ್ ಇನ್ ಸಿನಿಮಾ ಈ ಓಪನ್ಸ್ ದ ಕವರ್ ಶೋಸ್ ದ ಪವರ್ ಅಷ್ಟೇ. ಸೊ ಐ ವಿಶ್ ಯಾಕೆ ತುಂಬ ಹೆಮ್ಮೆ ಆಗಿದೆ ಅಂತ ಒಂದು ತಮ್ಮನ್ ಪಡೆಯೋದು ಯಾಕಂದ್ರೆ ವಂಡರ್ಫುಲ್ ಆರ್ಟಿಸ್ಟ್ ನಾಟ್ ಓನ್ಲಿ ಈ ಆಕ್ಷನ್ ಮಾಡೋದು ಸಾಂಗ್ಸ್ ಮಾಡೋದು ಎಲ್ಲ ಆಕ್ಟರ್ಗೂ ಒಂದು ಪ್ಲಸ್ ಪಾಯಿಂಟ್ ಅಷ್ಟೇ ಅದೇ ಸಿನಿಮಾ ಆಗಲ್ಲ. ಬಟ್ ಅಪ್ಪುಗೆ ಒಂದು ಅದ್ಭುತವಾದ ಅಭಿನಯ ಕಲೆ ಇದೆ ಖಂಡಿತ. ಅರಸು ಅಂತ ಒಂದು ಸಿನಿಮಾ ನೋಡಿದ್ರೆ ಹೇಳಿದೆ ನಾನು ಖಂಡಿತ ನಮ್ಮ ಅಪ್ಪಾಜಿ ನೋಡ್ದಂಗೆ ಆಯ್ತು ಆ ಸಿನಿಮಾದಲ್ಲಿ ಒಂದು ಪರ್ಫಾರ್ಮೆನ್ಸ್ ನಿಜವಾಗಿ ಇದು ಓಪನ್ ಆಗಿದೆ ಅಷ್ಟೇ ಸಂತೋಷವಾಗಿ ಅಣ್ಣ ಬಾಂಡ್ ಖಂಡಿತ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡಿದ್ರು. ಅಫ್ಕೋರ್ಸ್ ಅಮ್ಮನ ಸಿನಿಮಾ ಅಮ್ಮನ ಬ್ಯಾನರ್ ಅಂದರೆ ಪೂರ್ಣಿಮಾ ಎಂಟರ್ಪ್ರೈಸಸ್ ಅಂದರೆ ಸಾಕು ಅವ್ರಿಗೆ ಇಂಟೇನೆ ಖಂಡಿತ ಅಂದರೆ ಆಲ್ ದ ಬೆಸ್ಟ್. ಕ್ರಿಸ್ಮಸಲ್ಲಿ ಸಾಧಾರಣ ಮಾಡಿದ ಪಿಕ್ಚರ್ಗಳೆಲ್ಲ ಚೆನ್ನಾಗಿ ಹೋಗಿದೆ ಈ ಪಿಕ್ಚರು ಚೆನ್ನಾಗಿ ಹೋಗಿದ್ದೆ ಇಷ್ಟಪಡ್ತೇನೆ. ಸೂರ್ಯೋದಯದ ನಮ್ದು ಎರಡನೇ ಪಿಕ್ಚರು ಫಾಲ್ ಮಾಡ್ತಾರೆ. ನೀವೆಲ್ಲ ಪುನೀತ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ, ರಾಘವೇಂದ್ರ ಬಗ್ಗೆ ಎಲ್ಲ ಗೊತ್ತಿದೆ, ಶಿವಣ್ಣನ ಬಗ್ಗೆ ಗೊತ್ತಿದೆ. ಎಲ್ಲರೂ ನೋಡಿ ಮೆಚ್ಕೊಂಡಾಗ ಎಲ್ರಿಗೂ ಸಂತೋಷ ಆಗುತ್ತೆ. ನನಗೆ ಜಾಸ್ತಿ ಮಾತಾಡಲಿಕ್ಕೆ ಬರಲ್ಲ, ಆದರೆ ಇಷ್ಟು ಮಾತ್ರ ಕೇಳ್ತೀನಿ, ಎಲ್ಲರೂ ನೋಡಿ ಮೆಚ್ಕೊಂಡಾಗ ಇಲ್ಲಿ ಈ ಚಿತ್ರದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಅವರೆಲ್ಲರಿಗೂ ನಾನು ಚಿರಬಂಡಿ. ಸುಮಾರು 2008 2012 ಮೇಲೆ ಅವ್ರು ನಮ್ಮ ಫ್ಯಾಮಿಲಿ ಒಬ್ಬ ಮೆಂಬರ್ ಆಗಿಬಿಟ್ಟಿದ್ದಾರೆ. ಅಂದರೆ ಜಾಕಿ ನಂದ್ರ ಇದೊಂದೇ ಸಿನಿಮಾ ಮಾಡೋದು ಅವರು ಒಂದು 4 ನಮ್ಮ ಜೊತೆನೇ ಇದ್ದಾರೆ. ಏನಕ್ಕೆ ಅವ್ರು ಅಷ್ಟು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಅವರಿಗೆ ಹೆಸರಿಗೆ ಅವ್ರು ಮಾಡಿರೋ ಸಿನಿಮಾಗೆ ಎಷ್ಟು ಸಿನಿಮಾಗಳು ಬೇಕಾದ್ರೆ ಒಪ್ಕೋಬೇಕಾಗಿತ್ತು ಅವರು. ಬಟ್ ಎಲ್ಲ ಬಿಟ್ಟು ಜಾಕಿ ಕತೆ ಶುರು ಆದಾಗಿಂದ ಅಣ್ಣ ಬಾಂಡ್ ಮುಗಿಸೋವರು ಆ 4 ಜರ್ನಿ ಏನಿದೆ ನಮ್ಮ ಜೊತೆ ಇದೆ. ಅಲ್ಲಿ ಏನಂದರೆ ಇಂಥ ವ್ಯಕ್ತಿಗಳಿರೋದ್ರಿಂದಲೇ ದೊಡ್ಡ ದೊಡ್ಡ ಸಿನಿಮಾ ನಮ್ಮ ಇಂಡಸ್ಟ್ರಿಯಲ್ಲಿ ಕನ್ನಡದಲ್ಲಿ ಹೊರಗಡೆ ಜನ ನೋಡುವಂಥ ಒಂದು ಅವಕಾಶ ನಮ್ಗೆ ಸಿಗ್ತಾ ಇದೆ. ತುಂಬ ಥ್ಯಾಂಕ್ಸ್ ಸರ್, ನಾನು ಯಾವತ್ತೂ ಇದನ್ನು ಮರೆಯೋದಿಲ್ಲ. ಯಾಕಂದ್ರೆ ನಾವುಗಳು 3 ಸಿನಿಮಾ ಒಪ್ಕೊಂಡು ನಾವು ಮಾಡ್ತಾ ಇದ್ದೀವಿ, ಅಪ್ಪು 3 ಹೊರಗಡೆ ಮಾಡ್ತಾರೆ, ಬಟ್ ಡೈರೆಕ್ಟರ್ ಅವರು ಒಂದೇ ಸಿನಿಮಾ ಮಾಡಿದ್ದಾರೆ. ಸೊ ಆ ಸಿನಿಮಾ ಸರಿಗೆ ಬರೋವರೆಗೂ ರಿಲೀಸ್ ಆಗೋವರೆಗೂ ಜೊತೆ ಕೂತ್ಕೊಂಡು ಮಾಡೋಂಥ ಏಕೈಕ ವ್ಯಕ್ತಿ ಅವರು ಅವ್ರು ಮರೆಯಿಲ್ಲ. ಆ್ಯಂಡ್ ಸತ್ಯ ಹೆಗಡೆ ನಮ್ಮ ಟೀಮಲ್ಲಿ 3 ಯಾತಿಗೆ ಹೇಳ್ಕೊತಾ ಇದ್ದೀನಿ ಅಂದರೆ ಬಿಟ್ ಮಾಡೋಕ್ಕೆ ಮನಸ್ಸೇ ಬರ್ತಿಲ್ಲ ಬೇರೆಯವ್ರು ಹಾಕೋಬೇಕಾದ್ರೆ ಅಂದರೆ ಚಾಯಕ್ಕೆ ಆಯಿತು. ರಿಲೀಸ್ ಆಗಿದೆ ಅಣ್ಣ ಬಾಂಡ್ ಆಡಿಯೋ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಹಾಡುಗಳನ್ನ ಕೇಳಿ, ಸಿನಿಮಾ ಬರುತ್ತೆ, ನೀವು ಇಷ್ಟಪಡ್ತೀರ ಅಂತ ನಾನು ಕೊಡ್ತೀನಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಅಣ್ಣ ಬಾಂಡ್ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫೇವ್ರೇಟ್ ಸಾಂಗ್ಸ್ ಸಿನಿಮಾದಲ್ಲಿ? ಇದು ನಮ್ಮ ಸಿನಿಮಾ, ನನಗಿದ್ದಂಥ ಎಲ್ಲ ಹಾಡುಗಳು ತುಂಬ ಇಷ್ಟ. ಎಲ್ಲ ಹಾಡುಗಳನ್ನು ಬೇರೆ ಬೇರೆ ಜಾಗದಲ್ಲಿ, ಸ್ಪೇನಲ್ಲಿ, ಬೆಂಗಳೂರಲ್ಲಿ, ಮೈಸೂರಲ್ಲಿ, ಮಲೇಷ್ಯಾದಲ್ಲಿ, ಬೇರೆ ಬೇರೆ ಜಾಗದಲ್ಲಿ ಹಾಡುಗಳನ್ನ ತೆಗೆದಿದೆ. ಆಲ್ರೆಡಿ ಹೇಳಿದೆ ಎಲ್ಲೆಲ್ಲಿ ಶೂಟ್ ಮಾಡಿದ್ದೀವಿ ಅಂತ. ಇದರ ಕೊರಿಯೋಗ್ರಾಫರ್ ಸಾರಿ ಕುಮಾರ್ ಎಕ್ಸ್ಟ್ರೀಮ್ ಸರ್, ಕೊರಿಯೋಗ್ರಾಫರ್ ಇಮ್ರಾನ್, ಸತ್ಯ ಅವರ ಎಕ್ಸಲೆಂಟ್ ಕ್ಯಾಮ್ರಾ ವರ್ಕ್, ಅಬವ್ ಆಲ್ ಇವತ್ತು ನಿಮಗಿರೋ ಹರಿಕೃಷ್ಣ ಅವರ ಮ್ಯೂಸಿಕ್, ನಮ್ಮ ಕ್ಯಾಪ್ಟನ್ ಸೂರಿ ಸರ್ ಡೈರೆಕ್ಷನ್. ಎರಡನೇ ಚಿತ್ರ ವ್ಯತ್ಯಾಸಗಳನ್ನ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಸಿನಿಮಾನ ಹೇಳುತ್ತೆ. ಆ ಸಿನಿಮಾ ಕಾದು ಕೊಟ್ಟಿದ್ದಾರೆ ಹರಿಕೃಷ್ಣ ಅವರು. ಆಸ್ ಐ ಸೆಡ್ ಇನ್ ದಿ ಪ್ರೆಸ್ ಮೀಟ್, ಐ ಮೀನ್ ಇನ್ ದಿ ಆಡಿಯೋ ಲಾಂಚ್,
ಐ ಥಿಂಕ್ ಇವಾಗ ಮಾಡಿರೋ ಕನ್ನಡ ಸಿನಿಮಾ, ನಾನು ಮಾಡಿರೋ ಸಿನಿಮಾದಲ್ಲಿ ಆಲ್ಮೋಸ್ಟ್ 99% ಎಲ್ಲ ಹರಿಕೃಷ್ಣ ಅವರೇ ಮ್ಯೂಸಿಕ್ ಕೊಟ್ಟಿರೋದು. ಇದರಲ್ಲಿ ತುಂಬಾ ಡಿಫ್ರೆಂಟ್ ಸಾಂಗ್ಸ್ ಕೊಟ್ಟಿದ್ದಾರೆ, ಮೋರ್ ಆನ್ ಸಿಚುವೇಶ್ನಲ್ ಸಾಂಗ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಒಂದು ಎರಡು ಡಾನ್ಸಿಂಗ್ ನಂಬರ್ಸ್ ಇದೆ, ಸಾರಿ 3 ಡಾನ್ಸಿಂಗ್ ನಂಬರ್ಸ್ ಇದೆ. ಆ್ಯಂಡ್ ಏನೇನು ಹೆಸರು ರಿಲೀಸ್ ಸಾಫ್ಟ್ ಸಾಂಗ್ ಬಿಟ್ವೀನ್ ಪುನೀತ್ ಆ್ಯಂಡ್ ಮೀ, ಅದು ಸ್ಪೇನಲ್ಲಿ ಶೂಟ್ ಮಾಡಿದ್ವಿ. ಇಟ್ಸ್ ಅ ನೈಸ್ ರೊಮ್ಯಾಂಟಿಕ್ ಸಾಂಗ್, ತುಂಬಾ ಒಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಫೈನಲಿ ನಾನು ಐ ಗಾಟ್ ಟು ಬಿ ಪಾರ್ಟ್ ಆಫ್ ಇಂಥ ಒಂದು ಒಳ್ಳೆ ಪ್ರಾಜೆಕ್ಟಲ್ಲಿ ಐ ಗಾಟ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಆ್ಯಂಡ್ ಸೂರಿ ಸರ್ ಜೊತೆ ವರ್ಕ್ ಮಾಡೋದು ಇಟ್ಸ್ ಡೆಫಿನೆಟ್ಲಿ ಲೈಕ್ ಅ ಡ್ರೀಮ್ ಕಮ್ ಟ್ರೂ. ಸಚ್ ಅ ವಂಡರ್ಫುಲ್ ಡೈರೆಕ್ಟರ್, ಟೆನ್ಷನ್ ಏನೂ ಇಲ್ಲ ಸೆಟ್ಟಲ್ಲಿ, ಯಾವಾಗಲೂ ನೋಡಿದ್ರೆ ಜೋಕ್ ಮಾಡ್ತಾ ಇರ್ತಾರೆ. ಸೊ ಯೋರ್ ಡೇ ಇಸ್ ಜಸ್ಟ್ ಆ್ಯಂಡ್ ಫುಲ್ ಡೇ ನೋಡಿದ್ರೆ ನಗ್ತಾ ಇರ್ತೀವಿ. ಸೊ ಇಟ್ಸ್ ಸೋ ಈಸಿ ಟು ವರ್ಕ್ ವಿತ್ ಸಚ್ ಡೈರೆಕ್ಟರ್ಸ್. ಆ್ಯಂಡ್ ಆಬ್ವಿಯಸ್ಲಿ ಪುನೀತ್ ಜೊತೆ ನನ್ನ ಸೆಕೆಂಡ್ ಸಿನಿಮಾ ರಾಮ್ ಆದಮೇಲೆ, ಆ್ಯಂಡ್ ಇಟ್ ದಟ್ ದ ಕಂಫರ್ಟಬಲ್ ನೇಚರ್ ಇಸ್ ಆಲ್ರೆಡಿ ಆ್ಯಸ್ ಸಚ್ ಇಟ್ ಇಸ್ ದೇ ರಾಮಲ್ಲಿ. ವಿ ಐ ಮೀನ್ ಹಿ ಮೇಡ್ ಮಿ ಫೀಲ್ ಸೋ ಕಂಫರ್ಟಬಲ್. ಇದರಲ್ಲಿ ಒಂದು ಆ್ಯಡೆಡ್ ಬೋನಸ್ ಅಂತ ಹೇಳ್ಬೋದು, ನಾನು ಆಬ್ವಿಯಸ್ಲಿ ಪ್ರೊಡ್ಯೂಸರ್ಸ್ ಬಗ್ಗೆ ಮಾತಾಡಲೇಬೇಕು. ವಜೇಶ್ವರಿ ಕಂಬೈನ್ಸಲ್ಲಿ ಇದು ಮೈ ಫಸ್ಟ್ ಸಿನಿಮಾ, ಆ್ಯಂಡ್ ರಾಘಣ್ಣ ಐ ಆಮ್ ಗ್ರೇಟ್ಫುಲ್ ಟು ರಾಘಣ್ಣ ಫಾರ್ ಕನ್ಸಿಡರಿಂಗ್ ಮೀ ಟು ಬಿ ಅ ಪಾರ್ಟ್ ಆಫ್ ಸಚ್ ಅ ವಂಡರ್ಫುಲ್ ಪ್ರಾಜೆಕ್ಟ್. ಕ್ಯಾರೆಕ್ಟರ್ಸ್ ನೇಮ್ ಇಸ್ ಮೀರಾ, ಆ್ಯಂಡ್ ಶೀ ಇಸ್ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್. ಶಿ ಲೈಕ್ಸ್ ಟು talk about, or she likes to tell people what the reality of everything is about. Don't believe in superstition and things like that. The rugged look what you saw in the end, I cannot reveal it at the moment.